ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಕುಂತಿದ್ದಾರೆ, ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡಿದೇನೆ. ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಬೆಳಿಗ್ಗೆ ಎದ್ದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಆದರ್ಶ ಯಾರು? ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮಾನ್ಯ ದೇವೇಗೌಡಜಿಯವರು. ನಾನು ನಿಮ್ಮನ್ನು ಕೇಳ್ತೇನೆ, ಬರುವಂತ ದಿವಸಗಳಲ್ಲಿ ಇನ್ನೇನೂ ಬೇಡ, ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಯಾರೇ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಇರಲಿ, ಕಾಯ ವಾಚ ಮನಸ ನೀವು ಕೆಲಸ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೇನೆ, 100ಕ್ಕೆ 100, 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆದ್ದು ಮಾನ್ಯ ದೇವೇಗೌಡಜಿಯವರನ್ನ, ನಮ್ಮ ರಾಜ್ಯದ ಅಧ್ಯಕ್ಷರನ್ನ 28 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದುವಂತಹ ಸದಸ್ಯನ ಕರ್ಕೊಂಡು ಮೋದಿಯವರ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸರ್ಕಾರದ ಬಗ್ಗೆ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ, ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,000 ಕೊಡ್ತಾ ಇದೆ, 10,000. ಈಗ ಅದು ನಿಂತೋಯ್ತು 4,000. ನಾನು ಕೇಳ್ತೇನೆ, ಈ ಸರ್ಕಾರವನ್ನ ಯಾಕೆ ನಿಲ್ಲಿಸಿದ್ರೆ 4,000 ಕೊಡೋದನ್ನ, ರಾಜ್ಯ ಸರ್ಕಾರ ಕೊಡೋದನ್ನ? ಅಂದ್ರೆ ನಿಮ್ ಸರ್ಕಾರ ದಿವಾಳಿ ಆಗಿದೆ ಅಂತ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೇನು? ಇವತ್ತು ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ. ನಾನು ವಿನಂತಿಯನ್ನು ಮಾಡ್ತೇನೆ ತಮಗೆ, ಇವತ್ತು ಬಿಜೆಪಿ ಜೆಡಿಎಸ್ ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ. ಪ್ರಾಮಾಣಿಕವಾಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರೇ ಇರಲಿ, ಅವ್ರನ್ನ ಗೆಲ್ಲಿಸುವಂತ ಪಣವನ್ನು ತೊಟ್ಟರೆ ಅದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಈಗಾಗಲೇ ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಜನ ಈಗಾಗಲೇ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನ ಮೆಚ್ಚಿದ್ದಾರೆ, ಬೆಂಬಲ ಕೊಡಕ್ಕೆ ಸಿದ್ಧ ಇದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ನೀವೆಲ್ಲ ಸೇರಿ ಹಿಂದಿನಿಂದಲೇ ಕೆಲಸ ಪ್ರಾರಂಭ ಮಾಡಿದರೆ ಇನ್ನು 5-6 ವರ್ಷ ಕಾಲ ನೀವು ವಿಶ್ರಾಂತಿಯಿಂದ ಇರಬಹುದು ಮುಂದಿನ ಲೋಕಸಭಾ ಚುನಾವಣೆವರೆಗೆ. ನಾನೀಗೇನು ಹೇಳಕ್ ಇಚ್ಛೆ ಪಡಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ. ನಾನು ಕೇಳ್ತೇನೆ, ಎಲ್ಲಿದೆ ಅಭಿವೃದ್ಧಿ ಕಾರ್ಯ? ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮದದಿಂದ ಮೈಮರ್ತಿರುವಂತ ಈ ರಾಜ್ಯ ಸರ್ಕಾರವನ್ನ ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರ ಗೆದ್ದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ ಇಚ್ಛೆ ಪಡೋದಿಲ್ಲ. ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ನಿಮ್ಮೆಲ್ಲರ ಬೆಂಬಲದಿಂದ, ವೇದಿಕೆ ಮೇಲಿನ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಶಕ್ತಿ ಬಿಜೆಪಿ ಜೆಡಿಎಸ್ ನ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿದೆ. ಇದೇ ರೀತಿಯ ಹೊಂದಾಣಿಕೆ ಬರುವಂತಹ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ, ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಬಹಳ ಕಡಿಮೆ ಅವಧಿಯಲ್ಲಿ ಕೆಲವು ಹಿರಿಯ ಮುಖಂಡರು ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡಿದಾಗ ತಾವೆಲ್ಲ ಬಂದು ಸಹಕಾರವನ್ನು ನೀಡಿದ್ದೀರಾ. ಇವತ್ತಿಂದ ಚುನಾವಣೆ ಮುಗಿಯೋವರೆಗೆ ನಾವು ವಿಶ್ರಾಂತಿ ಪಡೆಯಲ್ಲ. ಯಡಿಯೂರಪ್ಪನವರೇ, ನಾವು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನುವಂತ ನಿಶ್ಚಯವನ್ನು ನೀವು ಮಾಡಿದ್ರೆ ಬಹುಶಃ ನಮ್ಮ ಗೆಲುವನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯನ್ನು ಸಾಧ್ಯ ಆಗೋದಿಲ್ಲ.
ಆ ಕೆಲಸವನ್ನ ತಾವೆಲ್ಲ ಸರಿ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.